ವೆಲ್ಕಮ್ ಟು ಒನ್ ಪೇಜ್ ಸ್ಪಾಟ್ಲೈಟ್. ನಾನು ನಿಮ್ಮ ಸಂತೋಷ್ ವಿಶ್ವರತ್ನ. ಆಸ್ ಯೂಶುವಲ್ ನಾವು ಅಮೇಝಿಂಗ್ ಆರ್ಟಿಸ್ಟ್ ಗಳನ್ನ ನಮ್ಮ ಪ್ಲಾಟ್ಫಾರ್ಮ್ ಗೆ ತರ್ತಾನೆ ಇರ್ತೀವಿ, ಲೈವ್ ಮಾಡ್ತಾ ಇರ್ತೀವಿ, ಇಂಟರ್ವ್ಯೂ ಮಾಡ್ತಾ ಇರ್ತೀವಿ. ಸೊ ಇವತ್ತು ಕೂಡ ನಮ್ಮ ಜೊತೆಗೆ ಬರೀ ಒಬ್ರು ಆರ್ಟಿಸ್ಟ್ ಅಂತ ಹೇಳಕ್ ಆಗಲ್ಲ, ಶೀಸ್ ಅ ಸೆಲೆಬ್ರಿಟಿ, ಶೀಸ್ ಅ ಸಿಂಗರ್, ಶೀಸ್ ಅ ದೀವಾ, ಶೀಸ್ ಅ ಫ್ಯಾಷನಿಸ್ಟ್, ಏನಂತ ಹೇಳ್ಬೋದು, ಶೀಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಅಂಡ್ ಎಲ್ಲರಿಗೂ ಗೊತ್ತಿರುವಂತೆ ನಿನ್ನ ದನಿಗಾಗಿ ನೀನನ್ನ ಒಲವನ್ನ ಹಾಡ್ ಕಿವಿ ಬೀಳ್ತಿನಗೆ ಒಂದು ಮುಖ ಯಾರು ಕಣ್ಮುಂದೆ ಬರ್ತಾರೋ ಅವ್ರು ಇವತ್ತು ನಮ್ಮ ಜೊತೆ ಲೈವ್ ನಲ್ಲಿ ಇದಾರೆ. ನನ್ನ ಡ್ಯಾನ್ಸ್ ಸುಪ್ರಿಯಾ ರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಹಾ ಮ್ಯಾಮ್, ವೆಲ್ಕಮ್. ಹಾಯ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಇಂಟ್ರೊಡಕ್ಷನ್, ವೆರಿ ಯುನಿಕ್. ಥ್ಯಾಂಕ್ ಯು. ಸೊ ಹೇಗಿದೆ, ಹೇಗೆ ನಡೀತಿದೆ ಲೈಫ್? ಜಸ್ಟ್ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟು ಆದಷ್ಟು ತಾಳ್ಮೆಯಿಂದ ತುಂಬಾ ನನ್ನ ಮ್ಯೂಸಿಕ್ ಕಡೆ, ನನ್ನ ವೋಕಲ್ ಕಲ್ಚರ್ ಕಡೆ ಗಮನ ಕೊಟ್ಟು ಮನೆಯಲ್ಲಿ ರಿಹರ್ಸಲ್ಸ್ as in I'm just you know voice culture and some practicing sessions, all that was happening. So namagella gottirante Supriya Ram avaru namige parichaya agiddu Supriya Lohit agi. So ee Supriya Lohit inda Supriya Ram yenidu ee transition? So initially nan industry bandaga nan hesru Supriya Ramakrishnayya with nanu tande hesru. ಸೊ ಏನಾಯ್ತು, ಮನುಮೂರ್ತಿ ಸರ್ ತುಂಬಾ ಸರ್ನೇಮ್ ತುಂಬಾ ಉದ್ದ ಇದೆ, ಸೀರಿಯಲ್ ಎಲ್ಲ ಹಾಕಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದೇ ಓಕೆ ಫೈನ್, ದೆನ್ ಐ ಮದುವೆ ಆದಂತ ಐ ಚೇಂಜ್ ಟು ಸುಪ್ರಿಯಾ ಲೋಹಿತ್. ಸೊ ರೀಸೆಂಟ್ಲಿ ನ್ಯೂಮರಾಲಜಿ, ನಾನ್ ಸ್ವಲ್ಪ ಸೂಪರ್ಸ್ಟಿಷಸ್ ಬಗ್ಗೆ ಎಲ್ಲ ಅಂಡ್ ನಂಬ್ತೀನಿ ಇವೆಲ್ಲ. ಸೊ ನ್ಯೂಮರಾಲಜಿ ಪ್ರಕಾರ ಸುಪ್ರಿಯಾ ರಾಮ್ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬದಲಾಯಿಸ್ಕೊಂಡು ಸುಪ್ರಿಯಾದಲ್ಲಿ ಡಬಲ್ ಎ ಇದೆ ಆಯ್ತಾ, ಸುಪ್ರಿಯಾ ಅಂತ. ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಯಾವ ಏಜ್ ಇಂದ? ಸೊ ಪ್ರೊಫೆಷನಲಿ ಸ್ಟಾರ್ಟ್ ಆಗಿದ್ದು ಅಂದ್ರೆ ನನ್ನ ಕಾಲೇಜ್ ಅಲ್ಲಿ ಒಂದು 18-19. ಸೊ ಅವಾಗ್ಲಿಂದಾನೆ ಐ ವಾಸ್ ಎಕ್ಸ್ಪೋಸ್ ಟು ಅ ಲಾಟ್ ಆಫ್ ಕಲ್ಚರಲ್ ಪರ್ಫಾರ್ಮೆನ್ಸಸ್. ನಮ್ಮ ನಾನು ಓದಿದ ಕ್ರೈಸ್ಟ್ ಕಾಲೇಜ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಕ್ರೈಸ್ಟ್ ಕಾಲೇಜ್ ಅಲ್ಲಿ ಕಲ್ಚರಲ್ ಸೆಗ್ಮೆಂಟ್ಸ್ ಗೆ. ಸೊ ಐ ವಾಸ್ ವೆರಿ ಫಾರ್ಚುನೇಟ್ ದಟ್ ಐ ವಾಸ್ ಏಬಲ್ ಟು ಶೇರ್ ಅಷ್ಟು ದೊಡ್ಡ ಸ್ಟೇಜ್ ನಮ್ಮ ಕಾಲೇಜ್ ಮೇಟ್ಸ್ ಮುಂದೆ ಎಲ್ಲ ಹಾಡಕ್ಕಿಲ್ಲ. ಅಲ್ಲಿಂದ ಪ್ರೊಫೆಷನಲ್ ಗ್ರೂಮಿಂಗ್ ಅಲ್ಲೇ ಸ್ಟಾರ್ಟ್ ಆಯ್ತು ಅಂತ ನಂಗೆ ಅನ್ಸುತ್ತೆ. ಅಫ್ಕೋರ್ಸ್ ನಾನು ಒಂದನೇ ಕ್ಲಾಸ್ ಇಂದಾನೇ ಸಂಗೀತ ಕಲಿಯಕ್ಕೆ ಪ್ರಾರಂಭ ಮಾಡಿದ್ದೆ, ನನ್ನ ತಾತ ವಿದ್ವಾನ್ ಮೊನ್ವೆಂಟಪ್ಪ ಅವ್ರ ಹತ್ರ. ಸೊ ಕಲಿತಾ ಕಲಿತಾ ಪ್ರೊಫೆಷನಲಿ ಪ್ರೊಫೆಷನಲ್ ಗ್ರೂಮಿಂಗ್ ತುಂಬಾ ಬೇಗನೆ ಶುರು ಆಯ್ತು, ವಿಚ್ ಇಸ್ ವೈ ನಮ್ಗೆ ಐ ಥಿಂಕ್ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್, ಆನ್ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಏನಿದೆ ಐ ಲವ್ ದಟ್. ಲೈಕ್ ಐ ಫೀಲ್ ಐ ಆಮ್ ಬಾರ್ನ್ ಟು ಪರ್ಫಾರ್ಮ್, ಐ ಆಮ್ ಬಾರ್ನ್ ಟು ಎಂಟರ್ಟೈನ್. ಸೊ ದಟ್ ಗ್ರೂಮಿಂಗ್ ಹ್ಯಾಪನ್ ವೆರಿ ಅರ್ಲಿ. ಅಂಡ್ ಹೋಗ್ತಾ ಹೋಗ್ತಾ ಹಂಗೆ ಕಾಲೇಜ್ ಅಲ್ಲೇ ಸ್ವಲ್ಪ ಈ ಇಂಟರ್ ಕಾಲೇಜ್ ಇಂಟರ್ ಸ್ಟೇಟ್ ಕಾಂಪಿಟೇಷನ್ಸ್ ಎಲ್ಲ ಏನಿರ್ತಾ ಇತ್ತು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ಯೆಸ್ ಐ ಗಾಟ್ ಲೈಕ್ ಅ ಪ್ರೊಫೆಷನಲ್ ಡೆಬ್ಯೂ ರೆಕಾರ್ಡಿಂಗ್ ಆಪರ್ಚುನಿಟಿ. ಅದು ಒಂದು ದೊಡ್ಡ ಲೇಬಲ್, ಆಡಿಯೋ ಲೇಬಲ್, ಟೈಮ್ಸ್ ಮ್ಯೂಸಿಕ್ ಜೊತೆ. ಸೊ ಇದು ಟೈಮ್ಸ್ ಯೂತ್ ಕಾಂಪಿಟೇಷನ್ ಅಲ್ಲಿ ಗೆದ್ದು ನಾನು ಡೆಲ್ಲಿಗೆ ಹೋಗಿ ಅಲ್ಲಿ ಗೆದ್ದು ಕೊನೆಗೆ ಐ ವನ್ ದ ರೆಕಾರ್ಡಿಂಗ್ ಆಪರ್ಚುನಿಟಿ. ಸೊ ನಾನೊಂದು ಆಲ್ಬಮ್ಗೆ ಒಂದು ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಬಾಂಬೆಲ್ ರೆಕಾರ್ಡ್ ಮಾಡಿದೆ. ಸೊ ಅಲ್ಲಿಂದ ಐ ಥಿಂಕ್ ಐ ವಾಸ್ ಅಬೌಟ್ 18-19 ಇಯರ್ಸ್ ಓಲ್ಡ್. ಸೊ ಮೈ ವೆರಿ ಫಸ್ಟ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್. ಸರ್ ಹೇಳಿದಂಗೆ ನಿಮ್ಮ ತಾತಾನೇ ನಿಮ್ಮ ಮೊದಲನೇ ಗುರು ಅಂತ ಹೇಳಿದ್ರಿ. ಸೊ ಅದಾದ್ಮೇಲೆ ನೀವು ಕಲ್ತಂತ ಗುರುಗಳು ಯಾರು? ಆಫ್ ಕೋರ್ಸ್ ನನ್ನ ತಂದೆ ತಾಯಿ ಮೇಜರ್ ಮೇಜರ್ ಗುರುಗಳು. ನಾಟ್ ಜಸ್ಟ್ ಮ್ಯೂಸಿಕಲಿ, ನನ್ನ ತಾಯಿ ಹಾಡ್ತಾರೆ ಬಟ್ ನಾಟ್ ಪ್ರೊಫೆಷನಲಿ. ಸೊ ಅವರು ನನ್ಗೆ ಮ್ಯೂಸಿಕಲ್ ಗೈಡೆನ್ಸ್ ಕೊಡ್ತಾ ಬಂದ್ರು. ನನ್ನ ತಂದೆ, ಹಿ ಇಸ್ ದ ರೀಸನ್ ಫಾರ್ ಮೈ ಕಾನ್ಫಿಡೆನ್ಸ್, ಮೈ ಸೆಲ್ಫ್ ಎಸ್ಟೀಮ್, ಸೊ ನನ್ನ ಧೈರ್ಯ. ಸೊ ನನ್ನ ಬ್ಯಾಕ್ ಬೋನ್ ಆಗಿ ನನ್ನ ತಂದೆ ನನ್ನ ಗುರುವಾಗಿ ನಿಂತು, ಏ ನಿಮ್ಗೆ ಆಗುತ್ತೆ ಮಾಡು, ಧೈರ್ಯವಾಗಿ ನಿಂತ್ಕೋ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಎಂಬಾರಸಿಂಗ್ ಥಿಂಗ್ ಏನಂದ್ರೆ, ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರು. ಹಿ ಇಸ್ ಅ ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್. ಅಂಡ್ ಹೋಗ್ತಾ ಹೋಗ್ತಾ ಲೈಕ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನೇ ಫಂಕ್ಷನ್ ಆಗ್ಲಿ ಅವ್ರದ್ದು ಡಿಪಾರ್ಟ್ಮೆಂಟ್ ಅಲ್ಲಿ, ನನ್ ಮಗ್ಳು ಹಾಡ್ತಾಳೆ, ನನ್ ಮಗ್ಳು ಹಾಡ್ತಾಳೆ ಅಂದ್ಬಿಟ್ಟು, ಐ ವಾಸ್ ಲೈಕ್ ಅ ಬಲಿಕ ಬಕ್ರ, ತಳ್ಬಿಡು ಅವ್ರು ಹೋಗ್ ಹಾಡು ಅಂತ. ಅದು ಏನೋ ಪ್ರಾರ್ಥನೆ ಹಾಡು, ಸೊ ಲೈಕ್ ಇನ್ವೊಕೇಶನ್ ಸಾಂಗ್. ನಾನ್ ಫುಲ್ ಗಡ 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 ಫಾರ್ ಮಿ, ಅಲ್ಲಿಂದಾನೇ ನಂದು ಲೈಕ್ ದ ಪಬ್ಲಿಕ್ ಅಪಿಯರೆನ್ಸ್ ಸ್ಟಾರ್ಟೆಡ್ ದೇರ್. ಸೊ ಅಲ್ಲಿ ಒಬ್ರು ಕಮಿಷನರ್, ಹಿ ರಿಯಲಿ ಲೈಕ್ ನನ್ನ ಹಾಡು. ಅಂಡ್ ನನ್ಗೊಂದು ಐ ರಿಮೆಂಬರ್ ಐ ವಾಸ್ ಸ್ಟಿಲ್ ಅ ಕಿಡ್, ಒಂದು ಇಷ್ಟು ದೊಡ್ಡದು ಒಂದು ಟೇಬಲ್ ಕ್ಲಾಕ್,
ತುಂಬಾ ಬ್ಯೂಟಿಫುಲ್ ಆಗಿತ್ತು. ಐ ಸ್ಟಿಲ್ ರಿಮೆಂಬರ್ ಹೆಂಗ್ ಕಾಣತದೋ ಅಂತ. ಸೊ ಹಿ ಗೇವ್ ಮಿ ದಟ್ ಸವಾಗ ಯುನೋ ಆಸ್ ಅ ಚೈಲ್ಡ್ ವೆನ್ ಯುವರ್ ವೆನ್ ಸಂಬಡಿ ಇನ್ ಸಚ್ ಅ ಬಿಗ್ ಪೊಸಿಷನ್ ಅಪ್ರಿಶಿಯೇಟ್ಸ್ ಯುವರ್ ಟ್ಯಾಲೆಂಟ್ ಅದೊಂದು ರೀತಿಯಾದ ಒಂದು ಬೇಸ್ ಸೃಷ್ಟಿ ಮಾಡುತ್ತೆ, ಏನೋ ಲೈಕ್ ಅ ಸ್ಟ್ರಾಂಗ್ ಬೇಸ್. ಸೊ ಇಟ್ ಗಿವ್ಸ್ ಯು ಕಾನ್ಫಿಡೆನ್ಸ್, ಓಕೆ ನಾನು ನಿಜವಾಗ್ಲೂ ಟ್ಯಾಲೆಂಟ್ ಇದೆ, ನಾನು ಹಾಡಬಲ್ಲೆ ಅಂತೆಲ್ಲ ಒಂದು ಭರವಸೆ ಬರುತ್ತೆ. ಸೊ ಯಾ, ದೀಸ್ ಆರ್ ಮೈ ಗುರುಸ್ ಅಂಡ್ ಪ್ರತಿಯೊಬ್ಬರಲ್ಲೂ ನನ್ ಗುರು ನಾ ಕಾಣ್ತೀನಿ. ಐ ನೋ ಸೌಂಡ್ ವೆರಿ ಚೀಸಿ, ವೆರಿ ಡೈಲಾಗಿ, ಬಟ್ ಐ ಥಿಂಕ್ ಪ್ರತಿಯೊಬ್ರು ನಮ್ ಜೀವನದಲ್ಲಿ ಏನಾದ್ರೂ ಒಂದು ಹೊಸತನ ಕಲಿಸ್ತಾನೆ ಬರ್ತಾರೆ. ಅಂಡ್ ಆ ಒಂದು ರಿಸೀವಿಂಗ್ ಕೆಪಾಸಿಟಿನ ನಾವ್ ಇಟ್ಕೋಬೇಕು. ಅಂಡ್ ಐ ಸೀನ್ ಸೋ ಮೆನಿ ಮೆಂಟರ್ಸ್, ಸೋ ಮೆನಿ ಗುರುಸ್, ಲೈಕ್ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರತಿಯೊಬ್ರು ಒಂದೇ ಯುನೋ ವಿಭಿನ್ನವಾಗಿರ್ತಾರೆ, ಯುನೀಕ್ ಆಗಿರ್ತಾರೆ. ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಿದಾಗ ಒಂದು ಹೊಸ ಲರ್ನಿಂಗ್ ಇರುತ್ತೆ. ದೇರ್ ಆಲ್ ಮೈ ಗುರುಸ್, ದೇರ್ ಆಲ್ ಮೈ ಮೆಂಟರ್ಸ್. ಸೊ ಯಾ, ಎವ್ರಿ ಒನ್ ಐ ಥಿಂಕ್ ಯಾ ಎಲ್ಲರಲ್ಲಿರೋ ಒಂದೊಂದು ಒಳ್ಳೆ ಗುಣ ಎತ್ತಿ ನಾವು ಒಂದು ಬೊಕೆ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಅ ಬ್ಯೂಟಿಫುಲ್ ಬೊಕೆ. ಯಾ, ಸೊ ಕೂಲ್. ಯಾ, ಸೊ ನಿಮ್ಮ ರೆಕಾರ್ಡಿಂಗ್ ಅಂತ ಬಂದಾಗ, ಪ್ರೊಫೆಷನಲ್ ಆಗಿ ನೀವು ಒಂದು ಹಾಡ್ನ ರೆಕಾರ್ಡ್ ಅಂತ ಬಂದಾಗ, ಆ ಒಂದು ಮೊದಲನೇ ದಿನದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಗೆ ಕಲ್ತಿದ್ದೇನು ಅಥವಾ ಅನುಭವಿಸಿದ್ದೇನು? ಸೊ ಮೊದ್ಲು ನಾನು ಹೇಳ್ದಂಗೆ, ನಾನು ಬಾಂಬೆಲಿ ಫಸ್ಟ್ ಟೈಮ್ ನಾನು ಸ್ಟುಡಿಯೋನ ಸ್ಟುಡಿಯೋ ಮೈಕ್ ಫೇಸ್ ಮಾಡಿದ್ದು. ಅಲ್ಲಿ ಅಫ್ ಕೋರ್ಸ್ ಅ ಲಾಟ್ ಆಫ್ ನರ್ವಸ್ನೆಸ್, ಎನಿ ಬಿಗಿನರ್ಗೆ ಅದು ತುಂಬಾ ಸಾಧಾರಣ. ಅದು ಅದ್ರಲ್ಲಿ ನನಗೆ ಒಂದ್ 100% ಹೆಚ್ಚು ಅಂತ ಇಟ್ಕೊಳ್ಳಿ. ಲೈಕ್ ಐ ಯೂಸ್ ಟು ಬಿ ಲೈಕ್ ಅ ನರ್ವಸ್ ವೆಕ್ ಆಲ್ ದ ಟೈಮ್, ಕಾನ್ಫಿಡೆನ್ಸ್ ಕಮ್ಮಿ, ಅಂಡ್ ಯುನೋ ನನ್ ಮೇಲೆ ನಂಗೆ ಡೌಟ್, ನಾನು ಹಾಡ್ತೀನಾ, ನಂಗೆ ಹಾಡಕ್ ಆಗತ್ತಾ ಅಂತ. ಬಟ್ ದ ಕೈಂಡ್ ಆಫ್ ಪೀಪಲ್ ದಟ್ ಐ ಹ್ಯಾವ್ ಕಮ್ ಅಕ್ರಾಸ್, ತುಂಬಾ ಪೇಷನ್ಸ್ ಇಂದ, ತುಂಬಾ ಗೈಡೆನ್ಸ್ ಕೊಟ್ಕೊಂಡು ತಾಳ್ಮೆಯಿಂದ, ಯು ನೋ ದಿ ಮೇಡ್ ಮಿ ಸಿಂಗ್ ಬಾಂಬೆಲಿ. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಫ್ರಂಟ್ ಆಫ್ ಅ ಮೈಕ್, ಅಂಡ್ ಇಟ್ ಟುಕ್ ಮೀ ಅ ಗುಡ್ 3-4 hours ಒಂದ್ ಹಾಡ್ ರೆಕಾರ್ಡ್ ಮಾಡಕ್ಕೆ. ಅಫ್ಕೋರ್ಸ್ ಇವತ್ತು ಒಂದ್ ಅರ್ಧ ಗಂಟೆ ಐ ವಿಲ್ ಫಿನಿಶ್ ಇಟ್ ಆಫ್. ಸೊ ದಟ್ಸ್ ದ ಬ್ಯೂಟಿ ಆಫ್ ದ ಜರ್ನಿ. ನಾನು ಇಷ್ಟು ವರ್ಷ ಯುನೋ ಹಾಡಿ ಪಳಗಿ ಒಂದು ಸೀಸನ್ಡ್ ಸಿಂಗರ್ ಅಂತ ಹೇಳ್ಬೋದು. ಸೊ ಆ ರೆಕಾರ್ಡಿಂಗ್ ಅಟ್ಮಾಸ್ಫಿಯರ್ ಗೂ ಸ್ಟೇಜ್ ಅಟ್ಮಾಸ್ಫಿಯರ್ ಗು ಅಜರ್ ಗಜಾಂತರ ವ್ಯತ್ಯಾಸ. ಸೊ ಐ ಥಿಂಕ್ ಪ್ರತಿಯೊಬ್ಬ ಅಪ್ಕಮಿಂಗ್ ಸಿಂಗರ್ ಶುಡ್ ಹ್ಯಾವ್ ಬೋತ್ ದ ಎಕ್ಸ್ಪೋಜರ್ಸ್. ಒಂದು ಕಂಡೆನ್ಸರ್ ಮೈಕ್ ಮುಂದೆ ಹೆಂಗೆ ಹಾಡ್ಬೇಕು, ಹಾಗೆ ಸ್ಟೇಜ್ ಮೈಕ್ ಅಲ್ಲಿ ಹೆಂಗೆ ಹಾಡ್ಬೇಕು, ಇದೆಲ್ಲ ಇಫ್ ಅನ್ ಆರ್ಟಿಸ್ಟ್ ಕ್ಯಾನ್ ಯುನೋ ಲರ್ನ್ ಅಬೌಟ್ ಇಟ್ ಪೇಷನ್ಸ್ ಇಂದ. ಈಗೆಲ್ಲ ಫಾಸ್ಟ್ ಫುಡ್ ಕಾಲ, ದೇ ಜಸ್ಟ್ ವಾಂಟ್ ಟು ಕಮ್ ಬಿಕಮ್ ಅ ರಾಕ್ ಸ್ಟಾರ್, ಬಿಕಮ್ ಲೈಕ್ ಸೂಪರ್ ಫೇಮಸ್. ಬಟ್ ಶಾರ್ಟ್ ಕಟ್ಸ್ ಆರ್ ನಾಟ್ ಪರ್ಮನೆಂಟ್, ಅನ್ಫಾರ್ಚುನೇಟ್ಲಿ. ಸೊ ಪೇಷನ್ಸ್ ಅನ್ನೋದು ಐ ಥಿಂಕ್ ಎವ್ರಿಬಡಿ ಶುಡ್ ಕೈಂಡ್ ಆಫ್ ಹ್ಯಾವ್ ದಟ್. ಜೀವನ ಕಲ್ಸತ್ತೆ ಪೇಷನ್ಸ್ ಅಳವಡಿಸ್ಕೊಳ್ಳೋ ಹಾಗೆ. ಯಾ, ಟು ಡೀಪ್. ಸೊ ಎಲ್ಲಾ ಕಲಾವಿದರು ನೋಡ್ತಿರೋ ತಿಳ್ಕೋಬೇಕಾಗಿರೋದು ಏನಂತಂದ್ರೆ, ಪೇಷನ್ಸ್ ಅನ್ನೋದು ಮುಖ್ಯ. ಶುರು ಮಾಡ್ತಿದಂಗೆ ಅಕ್ಕಿ ಇಟ್ಟ ತಕ್ಷಣ ಅನ್ನ ಆಗಲ್ಲ ಅಂತ ಹೇಳ್ತಾ ಇದ್ರೆ ಕಾಯ್ಬೇಕು. ಯೂಸ್ ಮಾಡ್ತೀನಿ ನಾನು ಬೇರೆ ಇಂಟರ್ವ್ಯೂಸ್ ಅಲ್ಲಿ, ಅಕ್ಕಿ ಇಟ್ಟ ತಕ್ಷಣ ಅನ್ನ ಆಗ. ಸೊ ಎಷ್ಟೋ ಜನ ಕಲಾವಿದರು ನಾವು ಜನರಲ್ ಆಗಿ ಮಾತಾಡಿದಾಗ ಕೆಲವು ಇನಿಷಿಯಲ್ ಡೇಸ್ ಗಳು ಕಷ್ಟ ಅಂತ ಹೇಳ್ಕೊಂತಾರೆ, ಕೆಲವು ಇನಿಷಿಯಲ್ ಡೇಸ್ ಅಲ್ಲಿ ಅವ್ರು ಪಟ್ಟಂತ ಹಲವಾರು ಫೇಸಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೀವು ಆ ರೀತಿ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಗೆ ಒಳಗಾಗಿದ್ದೀರಾ? ತುಂಬಾ ಆ ಟೈಮ್ ಅಲ್ಲಿ ನಾನು ಐ ವಾಸ್ ಆಲ್ಸೋ ವರ್ಕಿಂಗ್ ಒಂದು ಕಾರ್ಪೊರೇಟ್ ಕಂಪ್ನಿ, ಎಎನ್ಜೆಡ್ ಕಂಪ್ನಿಲಿ ನಾನು ಕೆಲಸ ಮಾಡ್ತಾರೆ. ಸೊ ಕಾಲೇಜ್ ಮುಗಿದ ತಕ್ಷಣ ಐ ಜಾಯಿನ್ ದ ಕಂಪನಿ, ಅಂಡ್ ಸೊ ಐ ವಾಸ್ ಇನ್ ಲೈಕ್ 7-4 ಜಾಬ್. ಸೊ ನಂದು ಏನೇ ರೆಕಾರ್ಡಿಂಗ್ಸ್ ಇದ್ರು ಐ ಹ್ಯಾಡ್ ಟು ಡಿಸೈನ್ ಇಟ್ ಪೋಸ್ಟ್ 5-6 ಈವ್ನಿಂಗ್ ಆ ತರ. ಸೊ ಅವಾಗ ಇನಿಷಿಯಲ್ ಡೇಸ್ ಅಲ್ಲಿ ಏನಾಗುತ್ತೆ, ತುಂಬಾ ವೇಟಿಂಗ್ ಪೀರಿಯಡ್ ಇರುತ್ತೆ, ತುಂಬಾ ಟೆಸ್ಟಿಂಗ್ ಪೀರಿಯಡ್ ಇರುತ್ತೆ. ಯುನೋ ಗಂಟೆಗಟ್ಲೆ ಕಾಯ್ಬೇಕು, ಗಂಟೆಗಟ್ಲೆ ಊಟ ನಿದ್ದೆ ತ್ಯಾಗ ಮಾಡ್ಬಿಡ್ಬೇಕು ಲೈಕ್ ಲಿಟ್ರಲಿ. ಸೊ ಈ ತರ ಎಲ್ಲ ತುಂಬಾ ಇತ್ತು. ಮತ್ತೆ ಆಫೀಸ್ ಅಲ್ಲಿ ಸೀನಿಯರ್ಸ್ ನ ಬೇಡಿ 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 ಪರ್ಮಿಷನ್ ತಗೊಳ್ಳೋದು, ಪ್ಲೀಸ್ ನನ್ನ ಬೇಡಿ, ನನ್ನ ರೆಕಾರ್ಡಿಂಗ್ ಅರ್ಜೆಂಟ್ ಇದೆ ಅಂತ. ಮತ್ತೆ ಅಲ್ಲಿಂದ ಅವಾಗೆಲ್ಲ ದುಡ್ಡೇನಂತ ಮಹಾ ಯುನೋ ದುಡ್ಮೆ ಏನಿರ್ತಾ ಇರ್ಲಿಲ್ಲ. ಸೊ ಅಲ್ಲಿ ಐ ವಾಸ್ ವರ್ಕಿಂಗ್ ಮಾನ್ಯತ. ಸೊ ಅಲ್ಲಿಂದ ಆಟೋ ಹಿಡ್ಕೊಂಡು ಅವಾಗ ಕ್ಯಾಬ್ಸ್ ಕೂಡ ಅಷ್ಟು ಇರ್ತಾ ಇರ್ಲಿಲ್ಲ. ಸೊ ಬೇಗ ಹೋಗಿ ಬೇಗ ಹೋಗಿ ಬೇಗ ಹೋಗಿ ಅಂತೆಲ್ಲ 250-300 rupees ಬರೀ ಆಟೋಗ ಆಗ್ತಾ ಇತ್ತು, ವಿಚ್ ವಾಸ್ ಅ ಬಿಗ್ ಡೀಲ್ ಅವಾಗ. ಅಂಡ್ ಯಾ, ಈ ತರ ಎಲ್ಲ ಮತ್ತೆ ಹಾಡಿರೋ ಹಾಡುಗಳು ರೀಟೇನ್ ಆಗ್ತಿರ್ಲಿಲ್ಲ. ಯುನೋ ಸಿಡಿಲಿ ಹೆಸರು ನೋಡಿದಾಗ್ಲೇ ಗೊತ್ತಾಗ್ತಾ ಇತ್ತು ಅವೆಲ್ಲ ಯುನೋ ಹಾರ್ಟ್ ಬ್ರೇಕ್ಸ್ ಕೈಂಡ್ ಆಫ್
prostration, depression, ಇವೆಲ್ಲ ದೀಸ್ ಆರ್ ಬ್ಯಾಟಲ್ಸ್ ದಟ್ ಆರ್ ನಾಟ್ ಕಣ್ಣಿಗೆ ಕಾಣಿಸದೆ ಇರುವಂತಹ ಒಂದು ಸ್ಟ್ರಗಲ್ಸ್ ಇದೆಲ್ಲ. ಈ ಮನಸ್ಸಲ್ಲಿ ಆಗುವಂತಹ ಒಂದು ಏನೋ ಸೆಲ್ಫ್ ಡೌಟ್ ಮೋಡ್, ನಾನು ಅಷ್ಟು ಕೆಟ್ಟದಾಗ ಆಡಿದ್ನ, ಯಾಕೆ ರಿಟರ್ನ್ ಆಗಿಲ್ಲ, ಏನೋ ಆತರ ಎಲ್ಲ. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಹಾಡಿದ ಹಾಡಿಗೆ ವಾಯ್ಸ್ ನಂದಿತ್ತು, ಬಟ್ ಶ್ರೇಯಾ ಘೋಷಾಲ್ ಹತ್ರ ಆಗಿತ್ತು. ಸೊ ಅದು ನನ್ಗೆ ತುಂಬಾ ಬೇಸರ ಆಗಿತ್ತು, ಬಿಕಾಸ್ ಇನಿಷಿಯಲಿ ಇಟ್ಸ್ ಲೈಕ್ ಯುವರ್ ಫಸ್ಟ್ ಆರ್ ಸೆಕೆಂಡ್ ಥರ್ಡ್ ಸಾಂಗ್ ಸಮಥಿಂಗ್ ಲೈಕ್ ದಟ್, ಅಂಡ್ ನಿಮ್ ಹೆಸರಿಲ್ಲ ಅದರಲ್ಲಿ, ಏನೋ ಕೇಳಿದಾಗ ಆಡಿಯೋ ಕಂಪ್ನೀಸ್ ಏನೇನೋ ವಾಟ್ ಎವರ್ ರೀಸನ್ಸ್, ಬಟ್ ಯಾಟ್ ಇಟ್ ವಾಸ್ ಹಾರ್ಟ್ ಬ್ರೇಕಿಂಗ್. ಸೊ ಈ ತರ ಈ ಚಿಕ್ಕ ಚಿಕ್ಕ ವಿಷಯಗಳು ಏನಾಗುತ್ತೆ, ಒಂದಕ್ಕೊಂದು ಪೈಲ್ ಅಪ್ ಆಗ್ತಾ ಇದ್ದಂಗೆ, ಯುನೋ ಯು ಫೀಲ್ ರಿಯಲಿ ಫ್ರಸ್ಟ್ರೇಟೆಡ್. ಓ ಸೊ ಐ ಆಮ್ ಇನ್ ದ ರಿಯಲ್ ವರ್ಲ್ಡ್ ನೌ, ದಿಸ್ ಇಸ್ ಲೈಕ್ ಅ ವೇಕಪ್ ಕಾಲ್, ಗೆಟ್ ಅಪ್, ಯು ಆರ್ ಇನ್ ರಿಯಲ್ ವರ್ಲ್ಡ್. ಇದು ಬಣ್ಣದ ಲೋಕ, ಎಸ್, ಅದ್ರಲ್ಲಿ ಕಾಲಿಟ್ಟ ಮೇಲೆ ಅದ್ರ ರುಚಿ ಗೊತ್ತಾಗೋದು, ಅದ್ರ ನೋವು ಕಷ್ಟ ಅದೆಲ್ಲ ಗೊತ್ತಾಗೋದು. ಸೊ ಎಸ್, ಐ ಹ್ಯಾವ್ ಹ್ಯಾಡ್ ಮೈ ಶೇರ್ ಫೇರ್ ಶೇರ್ ಆಫ್ ಸ್ಟ್ರಗಲ್ಸ್, ಬಟ್ ಐ ಥಿಂಕ್ ದಿ ಓನ್ಲಿ ಥಿಂಗ್ ದಟ್ ಕೆಪ್ಟ್ ಮೀ ಥ್ರೂ, ಇನ್ಫ್ಯಾಕ್ಟ್ ನಾ ಬಿಟ್ಬಿಡೋಣ ಹಾಡೋದನ್ನ, ಐ ಕಾಂಟ್ ಡೂ ದಿಸ್ ಎನಿ ಮೋರ್, ಐ ಡೋಂಟ್ ವಾಂಟ್ ಟು ಸಿಂಗ್ ಎನಿ ಮೋರ್, ಆ ಫೇಸ್ಗೂ ಬಂದಿದ್ದೆ ನಾನು. ಅವಾಗ ನನ್ನ ತಂದೆ ನನ್ನ ಕೈ ಹಿಡ್ದು, ನೀನ್ ಇಷ್ಟು ವರ್ಷ ಶ್ರಮ ಪಟ್ಟಿರೋದನ್ನೆಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡ, ಪೇಷನ್ಸ್, ತಾಳ್ಮೆ ಅಂದಿರು, ನಿನ್ ಟೈಮ್ ಬರತ್ತೆ, ಡೋಂಟ್ ವರಿ, ನಿನ್ನ ಎಫರ್ಟ್ಸ್ ಏನಿದೆ ಹಾಕ್ತಾ ಹೋಗು ಅಷ್ಟೇ. ಸೊ ಡೋಂಟ್ ಗಿವ್ ಅಪ್ ಅಂಡ್ ವೇಸ್ಟ್ ಯು ನೋ ದ ಜರ್ನಿ ದಟ್ ಯು ವಾಕ್ ಸೋ ಫಾರ್, ಇನ್ನ ತುಂಬಾ ಬ್ಯೂಟಿಫುಲ್ ಡೇಸ್ ಇದೆ, ದೀಸ್ ಆರ್ ಜಸ್ಟ್ ಹರ್ಡಲ್ಸ್ ಅಂತ ಹೇಳಿ ಅವತ್ತು ನನ್ನ ಕೈ ಹಿಡಿದು ಮೇಲೆತ್ತಿರ್ಲಿಲ್ಲ ಅಂದ್ರೆ ಇವತ್ತು ನಾನು ನಿಮ್ಮ ಮುಂದೆ ಈ ಒಂದು ಇಂಟರ್ವ್ಯೂ ಮಾಡ್ತಾ ಇರ್ಲಿಲ್ಲ, ಅಥವಾ ಸುಪ್ರಿಯಾ ಲೋಹಿತ್ರಿಂದ ಸುಪ್ರಿಯಾ ರಾಮ್ ಆಗ್ಲಿ, ಐ ವುಡ್ ನಾಟ್ ಹ್ಯಾವ್ ಬಿಕಮ್ ದಿಸ್ ಸೆಲೆಬ್ರಿಟಿ ಸಿಂಗರ್ ದಟ್ ಐ ಆಮ್ ಟುಡೇ. ವೆರಿ ರಾ. ಎಲ್ಲಾ ಡಿಫಿಕಲ್ಟೀಸ್ ಆಕ್ಚುಲಿ ಯುನೋ ಹೇಳ್ತಾರೆ, ಡಿಫಿಕಲ್ಟೀಸ್ ಮೇಕ್ ಅ ವಾರಿಯರ್ ಮೋಸ್ಟ್ ಸ್ಟ್ರಾಂಗರ್ ಅಂತ. ಸೊ ಇಫ್ ಯು ಆರ್ ಅ ರಿಯಲ್ ಫೈಟರ್ ಅನ್ನೋದಾದ್ರೆ, ಆ ಒಂದು ಎಕ್ಸ್ಪೀರಿಯನ್ಸ್ ದಾಟಿ ಮುಂದೆ ಹೋದ್ರೇನೆ ಯು ವಿಲ್ ಬಿ ಅ ವಿನ್ನರ್ ಅನ್ನೋದಕ್ಕೆ. ಇವತ್ತು ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಎಷ್ಟೊಂದು ಇಂಡಸ್ಟ್ರಿಲಿ ನಿಮ್ಮ ವಾಯ್ಸ್ ನಿಂದ ನಿಮ್ಮ ಸಿಂಗಿಂಗ್ ಇಂದ ನಿಮ್ಮನ್ನ ನೀವು ಗುರುತಿಸ್ಕೊಂಡಿದ್ದೀರಿ. ಇನ್ ಕೇಸ್ ನೀವೇನಾದ್ರೂ ಸಿಂಗರ್ ಆಗಿರ್ಲಿಲ್ಲ ಅಂದಿದ್ರೆ ಏನಾಗ್ತದೆ? ಮಾಮೂಲಿ ಅದೇ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಬಹುಶಃ ಸಿಇಒ ಆಗ್ತಿದ್ನೋ ಏನೋ ಗೊತ್ತಿಲ್ಲ, ಸಿಇಒ ಆಫ್ ಕಂಪನಿ ಆರ್ ಹೆಡ್ ಆಫ್ ಸಮ್ ಡಿಪಾರ್ಟ್ಮೆಂಟ್ ಫಾರ್ ಶ್ಯೂರ್, ಬಿಕಾಸ್ ನಂಗೆ ಒಂದೇ ಪೊಸಿಷನ್ ಅಲ್ಲಿ ಒಂದೇ ರೋಲ್ ಅಲ್ಲಿ ನಂಗೆ ತುಂಬಾ ಬೇಗ ಬೋರ್ ಆಗ್ಬಿಡತ್ತೆ. ಸೊ ಅಲ್ಲಿ ಇದ್ದಾಗ್ಲೂ ಕೂಡ ನನ್ ಗ್ರೋತ್ ವಾಸ್ ವೆರಿ ಕನ್ಸಿಸ್ಟೆಂಟ್. ಸೊ ನಾನು 4 ವರ್ಷ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಿದ್ದು, ಪ್ರತಿ ವರ್ಷ ಪ್ರಮೋಷನ್ ಸಿಗ್ತಾ ಇತ್ತು ನನಗೆ. ಸೊ ಪ್ರತಿ ವರ್ಷ ಐ ಯೂಸ್ ಟು ಜಂಪ್ ರೋಲ್ಸ್, ಬಿಕಾಸ್ ನಾವು ಒಂದೇ ಕಡೆ ನನಗೆ ತುಂಬಾ ಯುನೋ ಐ ಕುಡ್ ನಾಟ್ ಯುನೋ ವರ್ಕ್ ಇನ್ ದ ಸೇಮ್ ರೋಲ್ ಫಾರ್ ಮೋರ್ ದನ್ 12 ಮಂತ್ಸ್ ಫಾರ್ ಶ್ಯೂರ್. ಐ ಲೈಕ್ ಎಕ್ಸ್ಪೆರಿಮೆಂಟಿಂಗ್, ಐ ಲೈಕ್ ಲರ್ನಿಂಗ್, ಯುನೋ ಲೈಕ್ ಐ ವಾಂಟ್ ಗ್ರಾಸ್ಪ್ ಅ ಲಾಟ್ ಆಫ್ ನ್ಯೂ ಥಿಂಗ್ಸ್, ಮೇಕ್ ಲೈಫ್ ಇಂಟ್ರೆಸ್ಟಿಂಗ್. ಸೊ ಯಾ, ಬಟರ್ಫ್ಲೈ ಅನ್ನೋ ಮೂವಿಗೆ ನಿಮ್ಮ ವಾಯ್ಸ್ ಅದ್ರದೊಂದು ಕತೆನೆ ನನಗೊಂದು ಗೊತ್ತಾಯ್ತು, ಅದನ್ನ ನಿಮ್ ಕಡೆಯಿಂದ ಕೇಳಕ್ ನನ್ಗೆ ಇಷ್ಟ. ಹೇಳಿ, ಏನಾಯ್ತು ಬಟರ್ಫ್ಲೈ ಎಕ್ಸ್ಪೀರಿಯನ್ಸ್? ಸೊ ಅಫ್ ಕೋರ್ಸ್ ಅಮಿತ್ ತ್ರಿವೇದಿ, ಈಸ್ ಒನ್ ಆಫ್ ದ ಮ್ಯೂಸಿಕ್ ಡೈರೆಕ್ಟರ್ಸ್, ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು, ಬಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್. ಸೊ ಒಂದಿನ ಕಾಲ್ ಬಂತು ಈ ತರ, ಅಮಿತ್ ತ್ರಿವೇದಿ ಅವರ ಸಂಗೀತ ನಿರ್ದೇಶನ ಇದೆ, ಅವ್ರಿಗೋಸ್ಕರ ಒಂದು ಹಾಡ್ ಹಾಡ್ಬೇಕು ಒಂದು ಸಿನಿಮಾಗೆ ಅಂತ. ಐ ವಾಸ್ ಲೈಕ್ ವಾವ್, ಓಕೆ, ಫೋನ್ ಅಲ್ಲಿ ಅವ್ರು ಲೈಕ್ ಓಕೆ ಕಳಿಸ್ತೇನೆ ಡೀಟೇಲ್ಸ್, ಬುಕ್ ತೆಗಿರ್ತೀನಿ, ಓಕೆ ಫೋನ್ ಇಟ್ಬಿಟ್ಟು ಲೈಕ್ ಅಮಿತ್ ತ್ರಿವೇದಿ, ಓ ಮೈ ಗಾಡ್. ಅಂಡ್ ದೆನ್ ಹೋದೆ ಬಾಂಬೆಗೆ, ರಮೇಶ್ ಅರವಿಂದ್ ಸರ್ ಅವರ ನಿರ್ದೇಶನದಲ್ಲಿ ಬಂದಿರೋದು ಬಟರ್ಫ್ಲೈ. ಸೊ ಹೀ ಡಿರೆಕ್ಟೆಡ್ ಬಟರ್ಫ್ಲೈ ಅಂಡ್ ಪ್ಯಾರಿಸ್ ಪ್ಯಾರಿಸ್ ತಮಿಳ್ ವರ್ಷ. ಸೊ ಈ ಸಿನಿಮಾ ಕ್ವೀನ್, ಹಿಂದಿನ ಕ್ವೀನ್ ಚಿತ್ರದ ರೀಮೇಕ್. ಸೊ ಇನಿಷಿಯಲಿ ಕಸ್ಕೊಂಡಿದ್ದು ಕನ್ನಡ ರೆಕಾರ್ಡ್ ಮಾಡಕ್ ಕನ್ನಡ ಹಾಡ್. ರಮೇಶ್ ಅರವಿಂದ್ ಸರ್ ವಾಸ್ ಸೋ ಹ್ಯಾಪಿ ವಿತ್ ದ ಕನ್ನಡ ರೆಂಡಿಷನ್. ಆ ಸಾಂಗ್ ಅಲ್ಲಿ ಇಟ್ಸ್ ಅ ಬ್ರೇಕಪ್ ಸಾಂಗ್. ಸೊ ಹುಡುಗಿ, ಫಿಯಾನ್ಸೆ
calls off the wedding and he says illa nan madve agala nina aa novina ondu aa journey enide aa journey il baruvanta hard idu and ramesh sir was so particular tumba expressions irbeku voice alli sikkapatte and for me nanna ondu strength in my voice is my expression and I love emoting nan voice na mulka emote madu tumba ishta I was like I'll nail it I'll do this ambito I was like okay fine he was so happy so he's like so tamil dunu record ma agutte next adu idu singers bartha idare antala itto I was like naan tamil haadre chanagirutte aa song nam sikre chanagirutte anta I was just thinking then later I was in Bombay only for 3-4 days sari I got a call ನಾಳೆ ಹೊರಡ್ಬೇಕು ಇವತ್ ಕಾಲ್ ಬಂತು ಬಂದ್ಬಿಟ್ಟು ಆ ತಮಿಳ್ ಸಾಂಗ್ ಒಂದು ಟ್ರೈ ಮಾಡಿ ಅಂತ ತಮಿಳ್ ಸಾಂಗ್ ಪ್ಯಾರಿಸ್ ಪ್ಯಾರಿಸ್ ಚಿತ್ರಕ್ಕೆ ಕಾಜಲ್ ಅಗರ್ವಾಲ್ ಅವ್ರದ್ದು ಐ ಸೈಡ್ ತಮಿಳ್ ವರ್ಷನ್ ಅಗೇನ್ ದೇ ವಾಸ್ ಸೋ ಹ್ಯಾಪಿ ವಿತ್ ದಿ ಎಕ್ಸ್ಪ್ರೆಷನ್ ಸೋ ಹ್ಯಾಪಿ ಸೊ ಇಟ್ ವಾಸ್ one amazing experience ಒಂದೇ ರೂಮ್ ಅಲ್ಲಿ ರಮೇಶ್ ಅರವಿಂದ್ ಸರ್ ರಾಮೇ ತ್ರಿವೇದಿ ಸುನಿಧಿ ಚೌಹಾನ್ ಸಿಂಗ ಕಾರ್ತಿಕ್ ದೇ ವರ್ ಆಲ್ ಸಿಟಿಂಗ್ ದೇರ್ ಅಂಡ್ ಚಾಟಿಂಗ್ ಅಂಡ್ ಯು ವರ್ ಆಲ್ ಲೈಕ್ ಯು ನೋ ಲೈಕ್ ಹ್ಯಾವಿಂಗ್ ಅ ಗುಡ್ ಚಾಟ್ ಅಂಡ್ ಕನ್ವರ್ಸೇಷನ್ಸ್ ಹ್ಯಾಪನಿಂಗ್ ಇಟ್ ವಾಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್ ಲೈಕ್ ದಟ್ ಬಾಲಿವುಡ್ ಎಕ್ಸ್ಪೀರಿಯನ್ಸ್ ನನ್ನ ಫೇವರೇಟ್ ಲಿರಿಸಿಸ್ಟ್ ಜಯಂತ್ ಕಾಯ್ಕಿಣಿ ಸರ್ ಬರೆದಿರುವಂತಹ ಹಾಡು ಅಂಡ್ ಐ ವಾಸ್ ಲೈಕ್ ದಿಸ್ ಇಸ್ ಅ ಚೆರಿ ಆನ್ ಟಾಪ್ ಆಫ್ ದ ಬ್ಯೂಟಿಫುಲ್ ಕೇಕ್ ಅಂತ so good aura padagalna anubhavisukondu haadadidiyala that is a different level yeah beautiful nice yeah. Nim story heltirbekadre aa first call ku second call ku like first call en boss let bandu vaagidita yeah second call en boss inna dosu exactly yeah ಸಿಂಗಿಂಗ್ ಅಂತ ಬಂದಾಗ ಸುಪ್ರಿಯಾ ಅವರೇ ನಿಮಗೆ ಯಾವ ಜಾನರ್ ನ ಹಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಲೈಕ್ ತುಂಬಾ ಇಷ್ಟ ಲೈಕ್ ಐ ಸೈಡ್ ನನ್ನ ಎಕ್ಸ್ಪ್ರೆಷನ್ಸ್ ಆರ್ ವೆರಿ ಸ್ಟ್ರಾಂಗ್ ಅಂಡ್ ಐ ನನಗೆ ಮೆಲಡೀಸ್ ತುಂಬಾ ಇಷ್ಟ ಬಟ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ಬ್ಲೆಸ್ಡ್ ನನಗೆ ತುಂಬಾ ವರ್ಸಟೈಲ್ ವಾಯ್ಸ್ ಇರೋದ್ರಿಂದ ಐ ಕ್ಯಾನ್ ಡೂ ಲೈಕ್ ಈಗ ಬಟರ್ಫ್ಲೈದು ಮೆಲ್ಲ ಕೈ ಹಿಡಿದು ನೀ ನಡೆಸುವೆ ನನ್ನ ಮನೆ ತನಕ ವೆರಿ ಸಾಫ್ಟ್ ವೆರಿ ಏರಿ ಅಂಡ್ ಫುಲ್ ಆಪೋಸಿಟ್ ಅಲ್ಲಿ ಅಬಿದಾ ಯೇ ಮೇರಾ ನಾಮ ಹೇ ಆಸೆನ ಕೆಣಕೋದು ಮೇರಾ ಕಾಮ ಹೇ ಸೊ ಐ ಫೀಲ್ ರಿಯಲಿ ಬ್ಲೆಸ್ ದಟ್ ಐ ಕ್ಯಾನ್ ಲೈಕ್ ಪಟಕ್ ಐ ಕ್ಯಾನ್ ಲೈಕ್ attempt any genre and I can sing it and enjoy it so I like yav nan challenging songs ishta so abiga especially so scratch anta heltare so hard ina shuru aago stage alli andre form aago stage alli we call it a scratch sumne ond dummy tune enu irutte so avaga idana haadidu ond arabic style alli sumne eno ond haadi yavdo ond syllables enu haadu yen bekaro bai yen bai barutha ond haadi the beginning is yala lay 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 asa ki misale yo asare re sare ra 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 bai bande haadidu aste this was it so adane hange tagondu adana final mixige add maadidu because that is something that came out on the spot you can't replicate that are idrali so yeah it was one amazing challenge I love this song and recent days alli on YouTube nimma remix haadugalu ella different level ge bartha ide so yelidu ee hotha ondu prayatna hecche yen kade remix illa like I am focusing more on independent songs so ishvarsha nane madde cover songs martta bande videos initially sari on their bollywood marana antu I made two bollywood cover songs after that I was like okay nan songs er marana kannadalli why not as heli nee mundada maivi madde then I was like okay
let me make some promo videos for the releasing films. So ಹಾಗಾಗಿ ಆಗಿದ ವಿಡಿಯೋ ಬಂದಿದ್ದು ಪ್ರೋಮೋ ವಿಡಿಯೋ ತರ ಶೂಟ್ ಅದನ್ನ ಟ್ರೇಲರ್ ಶಾರ್ಟ್ಸ್ ಜೊತೆ ಕಂಬೈನ್ ಮಾಡಿ ಸೂಪರ್ ಆಗಿ ಬಂತ ವಿಡಿಯೋ. ದೆನ್ ಲೈಕ್ ಓಕೆ ನೌ ಟೈಮ್ ಫಾರ್ ಇಂಡಿಪೆಂಡೆಂಟ್ ಮ್ಯೂಸಿಕ್, ಲೆಟ್ ಮೀ ಮೇಕ್ ಮೈ ಓನ್ ಸ್ಟಫ್ ಅಂದ್ಬಿಟ್ಟು ಒಂದು ದೊಡ್ಡ ಬಜೆಟ್ ಹಾಕಿ ನಾನೇ ಖುದ್ದು ಪ್ರೊಡ್ಯೂಸ್ ಮಾಡಿ ಫುಲ್ ಗ್ಲಾಮರಸ್ ಆಗಿ ಒಂದು ನೀರಿನ ಬಿದ್ದಿ ಅಂತ ಒಂದು ವಿಡಿಯೋ ಮಾಡಿದೆ. ದಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲು. ನಾನು ಆ ಶೂಟ್ ಮಾಡಿದ್ಮೇಲೆ ಇಡೀ ಆರ್ಟಿಸ್ಟ್ ಮೇಲೆ ಗೌರವ ಇದ್ದಿದ್ದು ಇನ್ನ ಹೆಚ್ಚು ಗೌರವ ಬಂತು ನನಗೆ. ಬಿಕಾಸ್ ಎಷ್ಟು ತಾಳ್ಮೆ, ಎಷ್ಟು ಟೈರ್ಡ್ ಆಗಿದ್ರು ಆ ಫೇಸ್ ಅಲ್ಲಿ ಎನರ್ಜಿ ಏನಿದೆ ಅದನ್ನ ಹಂಗೆ ಮೇಂಟೈನ್ ಮಾಡಬೇಕು. ಸೊ ಐ ವಾಸ್ ಲೈಕ್ ವಾಹ್, ಫಿಲ್ಮ್ ಶೂಟ್ ಫಿಲ್ಮ್ ಸಾಂಗ್ ಶೂಟ್ ಮಾಡಿದ ಅನುಭವ ಆಯ್ತು ನನಗೆ ಆ ಒಂದು ವಿಡಿಯೋ ಶೂಟ್ ಮಾಡಿದ್ದು. ಸೊ ಯಾ, ದಟ್ ಐ ಥಿಂಕ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಇಸ್ ದ ವೇ ಟು ಗೋ ಅಬೌಟ್ ಗೋಯಿಂಗ್ ಫಾರ್ವರ್ಡ್. ಮುರಳಿ ಮೀಟ್ ಮೀರಾದಲ್ಲಿ ನಿಮ್ಮ ಒಂದು ಹಾಡು ನೀನಾದೇನ ಅಂತ, ಅದು ತುಂಬಾ ಜನ ಪಡ್ಡೆ ಹುಡುಗರಿಗೆ ಫಸ್ಟ್ ಆಫ್ ಆಲ್ ರಿಂಗ್ ಟೋನ್ ಆಯ್ತು, ಆಮೇಲೆ ಎಷ್ಟೋ ಜನ ಲವರ್ಸ್ ನ ಕಾಲರ್ ಟ್ಯೂನ್ ಆಯ್ತು, ದೆನ್ ಪ್ರತಿಯೊಂದು ಸಮಾರಂಭಗಳಲ್ಲಿ ಕಂಪಲ್ಸರಿ ಹಾಡಾಯ್ತು. ಸೊ ಇದೆಲ್ಲರ ಹಿಂದೆ ಇರೋ ವಾಯ್ಸ್ ನಿಮ್ದು. ಸೊ ಆ ಹಾಡಿನ ರೆಕಾರ್ಡಿಂಗ್ ಅಥವಾ ಅಲ್ಲಿ ನಡೆದಂತ ಏನಾದ್ರೂ ಸಮ್ ಗುಡ್ ಮೆಮೊರೀಸ್ ನಮ್ ಜೊತೆ ಶೇರ್ ಮಾಡ್ಬೋದಾ? ಸೊ ಬೇಸಿಕಲಿ ಈ ಸಿನಿಮಾದಲ್ಲಿ ಫೀಮೇಲ್ ಸಾಂಗ್ಸ್ ಇರ್ಲಿಲ್ಲ. So I have to thank Abhiman Roy, the music director of Murli Mithila. Abhiman Roy sir en madidru female songs illa, let's add one female song ant heli neena adra female version na madidru, and it was so good. Tumba janake tumba ishta aitu, and you know a lot of popularity came to me through neena adana. Adike nan I think I'm forever grateful to Abhiman Roy sir for giving me the song. So our recording was like, you know, again one tumba sweet, one tumba love filled song, tumba sweet aga hadbeku, you know, like adela it was like any other recording session. Normally our studio nalli it was like there's no separate voice booth as such, but you know when avril kootidre alle pakkadalli one mic irthaitu. That was even more scary. Like music director ಏನೇ ಮಿಸ್ಟೇಕ್ಸ್ ಮಾಡಿದ್ರು ಲೈಕ್ ಪಕ್ಕದಲ್ಲೇ ಇದಾರೆ, ಯು ನೋ ಲೈಕ್ ಆ ಒಂದು ಭಯ, ಯು ನೋ ಇನಿಷಿಯಲ್ ಡೇಸ್ ಅಲ್ಲಿ ಆ ಭಯ ಅದೆಲ್ಲ ವಾಸ್ ಲೈಕ್ ಓಕೆ ನೋಟ್ ಬಿ ಕಾನ್ಶಿಯಸ್, ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ಚೆನ್ನಾಗಿ ಹಾಡು ಚೆನ್ನಾಗಿ ಹಾಡು ಅಂತ ಐ ಕೆಪ್ಟ್ ಟೆಲಿಂಗ್ ಮೈಸೆಲ್ಫ್. ಯಾ, ಸಮ್ಹೌ ಐ ಎಂಡೆಡ್ ಅಪ್ ಯು ನೋ ಫಿನಿಶಿಂಗ್ ದ ರೆಕಾರ್ಡಿಂಗ್ ವೆರಿ ವೆಲ್. ಯಾ, ಇಟ್ ವಾಸ್ ಒನ್ ಮೆಮೊರೇಬಲ್ ರೆಕಾರ್ಡಿಂಗ್, ಒನ್ ಮೆಮೊರೇಬಲ್ ಸಾಂಗ್. ಆ ಟೈಮ್ ಅಲ್ಲಿ ರೆಕಾರ್ಡ್ ಮಾಡುವಾಗ ಯಾರಿಗೂ ನಾನ್ ನಾರ್ಮಲಿ ಏನು ಯೋಚನೆ ಮಾಡಿರಲ್ಲ, ಇದು ಯಾವ ರೇಂಜ್ ಗೆ ರೀಚ್ ಆಗುತ್ತೆ ಅಥವಾ ಜನರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ. ನನಗೆ ಮೈ ಫೋಕಸ್ ಇಸ್ ಆನ್ ದ ಸಾಂಗ್. ಐ ಆಮ್ ಅ ಸಾಂಗ್ಸ್ ಸಿಂಗರ್, ಸೊ ದ ಸಾಂಗ್ ಹ್ಯಾಸ್ ಟು ಬಿ ಗಿವನ್ ಲೈಫ್. ಸೊ ಐ ಆಮ್ ನಾಟ್ ಫೋಕಸಿಂಗ್ ಆನ್ ಮೈ ಸೆಲ್ಫ್ ಅಟ್ ದ ಪಾಯಿಂಟ್. ಹಾಡ್ಗೆ ಏನ್ ಬೇಕು, ಯಾವ ಎಕ್ಸ್ಪ್ರೆಷನ್ಸ್ ಬೇಕು, ಯಾವ ರೀತಿ ಅಪ್ರೋಚ್ ಇರಬೇಕು ಸಾಂಗ್ ಗೆ, ಐ ಆಮ್ ಬೇಸಿಕಲಿ ಫೋಕಸಿಂಗ್ ಆನ್ ಆಲ್ ಆಫ್ ದಟ್. And once ಅದು ಸಾಂಗ್ ಹಿಟ್ ಆಗಿ ನನ್ಗೆ ಜನ ಎಲ್ಲ ಯು ನೋ ಲೈಕ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ, ಶೋಯಿಂಗ್ ಅ ಲಾಟ್ ಆಫ್ ಲವ್, ಆಸ್ಕಿಂಗ್ ಮೀ ಈ ಹಾಡ್ ಹಾಡಿ ಈ ಹಾಡ್ ಹಾಡಿ ನೀನ್ ಅದನ್ನ ಹಾಡಿ, ದಟ್ ವೆನ್ ಐ ರಿಯಲೈಸ್ ದ ಪವರ್ ಆಫ್ ಅ ಸೂಪರ್ ಹಿಟ್ ಸಾಂಗ್. ನನ್ ಫಸ್ಟ್ ಬ್ರೇಕ್ ಕೊಟ್ಟಂತ ಹಾಡು ವಾಸ್ ಲೈಕ್ ಹಂಗೆ ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ, ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ, ಮೌನಿನಾಗಾದೆ ಈ ದಿನ ಹೇಗೋ ನಾನಿದ್ದೆ ಈಗ ಹೀಗಾದೆ, ಅದಕ್ಕೆ ನೀ ತಾನೇ ಕಾರಣ. ನೀನಾದಿನ ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನು ತಲ್ಲಣ. ಬ್ಯೂಟಿಫುಲ್, ನೀವು ಮಾತಾಡೋ ವಾಯ್ಸ್ ಹಾಡಿರೋ ವಾಯ್ಸ್ ಎಷ್ಟು ಸಡನ್ ಚೇಂಜಸ್ ಇದೆ ಅಂತ ಗೊತ್ತೇ ಆಗಲ್ಲ. ಐ ನೋ, ತುಂಬಾ ಜನ ಇನಿಷಿಯಲ್ ಡೇಸ್ ಅಲ್ಲಿ ನಿಂದ ನಾ ವಾಯ್ಸ್ ನೀನೇ ನಾ ಹಾಡಿದ್ದು,
ಅದೇನೋ ಗೊತ್ತಿಲ್ಲ, ಐ ಹ್ಯಾವ್ ಲೈಕ್ ಬೈ ಪೋಲಾರ್ ವಾಟ್ ಎವರ್ ಡಬಲ್ ಪರ್ಸನಾಲಿಟೀಸ್ ಮೇ ಬಿ ಐ ಡೋಂಟ್. ಸೊ ಇದೇ ಇದೇ ರೇಂಜ್ ಗೆ ಇನ್ನೊಂದು ಹಾಡ್ ತುಂಬಾ ಫೇಮಸ್ ಆಯ್ತು ಫ್ರಮ್ ಚಮಕ್. ಸೊ ಆ ಸಾಂಗ್ ಇನಿಷಿಯಲ್ ಅರೆ ಅರೆ ಏನಿದು ಅಂತ ಕೇಳ್ತಿದಂಗೆ ಎಲ್ಲರೂ ಕಂಡಿಗೂ ಆ ಬೀಚ್ ಎಲ್ಲ ಅದೆಲ್ಲ ಬರೋಷ್ಟು ಮಟ್ಟಕ್ಕೆ ಅದು ಬ್ಯೂಟಿಫುಲ್ ಆಗಿತ್ತು. ಅದ ಆ ಸಾಂಗಿನ ಹಿಂದೆ ಏನಾದ್ರು ಸ್ಟೋರಿ? ಸೊ ಜೂಡಾ ಸ್ಯಾಂಡಿ ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದ ಆ ಸಾಂಗ್ ಮೂಲಕ. ಸೊ ಜೂಡಾ ಕಾಲ್ ಮಿ ಒನ್ ಫೈನ್ ಡೇ, ಹಿ ಸೆಡ್ I want to record you for a song. I was very excited because I had nan Judah the work kelide and I loved his work. So Judah Sandy do Operation Almelamma idella songs nan kelide, I loved his work. I was like okay, I would be great to work with him anta. Then one fine day I got a call itara song ide anta. I said song onsala kalisiri, so I'll just prepare and come anta. So when he sent the song, I was actually driving at that time. Song bandu kudle I played it in the car. I was like, oh my god, wow, I can't wait to sing this. It was so good, so good. So initially it was in Judah's voice, hell no, scratch. So scratch is usually like a track. So just one. I was like, man, goosebumps, I have to sing this. And heli I learned the tune. And I was like very excited ee hard hard because nan iduvargu haadiro hard galalli mid range song nan haadirilla. So mid range is neenana bolavu, mid range is neenana bolavu. Mikkidella like I either sang like very high or tapanguchi style, very bass voice. This was very mid range and nanage nan mid range thumba ishta, to be honest. I love the way I sound in my mid range and I was so excited idon mid range song sikkide anbitu. I started singing. Way on the 15-20 minutes max, half an hour, we were done with the song. I was like, Judah, I'll do this. No, it's absolutely fine. It's beautiful. I'm like, no, I'll do this. No, it's natural. It's beautiful. And there was one place where Kachaguri Duti Desigad Manasiduhulo Janisidikiranarachani ಅಂತ ಒಂದು ಜಸ್ಟ್ ಜನಿಸಿದ ಕನಸಲಿ ಕಿರು ಚಾಡಿ ಇಷ್ಟೇ. ಸೊ ಆ ನೆಕ್ಸ್ಟ್ ಲೈನ್ ಬಂದು ನಿನ್ನಯ ಈ ಚಂದವು ಒಂಥರ ಸೆಳೆತು ಅಂತ ಇದೆ. ಸೊ ಆ ನಗುಗೂ ಈ ಲೈನ್ಗೂ ತುಂಬಾ ಚೆನ್ನಾಗಿ ಸಿಂಕ್ ಆಯ್ತು. ಸೊ ಐ ಲಾಸ್ಟ್ ಹಿಮ್ ಈ ಒಂದು ಚಿಕ್ಕ ಎಲಿಮೆಂಟ್ ಆಡ್ ಮಾಡ್ಬೋದಾ ಇಲ್ಲಿ, ಒಂದು ನಾರ್ಮಲ್ ಆಗಿ ಹಾಡಿರ್ತೀನಿ ಅದನ್ನ ಬಿಟ್ಟು, ಬಿಕಾಸ್ ದ ಸೇಮ್ ಪಲ್ಲು ಇಸ್ ರಿಪೀಟಿಂಗ್. ಸೊ ಕ್ಯಾನ್ ಐ ಆಡ್ ಅ ಲಿಟಲ್ ಬಿಟ್ ಆಫ್ ದಿಸ್ ಗಿಗಲ್ ದೇರ್, ಲೈಕ್ ಒಂದು ಚಿಕ್ಕ ನಗು. ಐ ಥಿಂಕ್ ಇಟ್ ವಿಲ್ ಆಡ್ ಸಮ್ ವ್ಯಾಲ್ಯೂ ದೇರ್ ಅಂತ. ಓಕೆ, ವಿಲ್ ಟ್ರೈ ಅಂತ ಹೇಳ. ದೆನ್ ಐ ಜಸ್ಟ್ ಡಿಡ್ ಅಂತ ನಕ್ಕಿದ್ದು. ಆ ಡೈರೆಕ್ಟರ್ಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಸುನಿ ಅವರಿಗೆ, ಲೈಕ್ ರಿಯಲಿ ಲೈಕ್ ದಟ್ ಬಿಟ್ ಅಂತ. ಓಕೆ, ಬಿಕಾಸ್ ಆ ಎಕ್ಸ್ಪ್ರೆಷನ್ಗೂ ನೆಕ್ಸ್ಟ್ ಮೇಲ್ ಲೈನ್ಗೂ ತುಂಬಾ ಚೆನ್ನಾಗಿ ಆ ಚಂದ, ಆ ನಗು, ಆ ಒಂದು ಒಂದು ಚಿಕ್ಕ ಒಂದು ಫಿಮೇಲ್ ಗಿಗಲ್ ಏನಿದೆ, ಒಂಥರ ಸೆಳೆತ, ರೈಟ್? ಸೊ ಹಾಗಾಗಿ ಲೈಕ್ ಐ ವಾಸ್ ರಿಯಲಿ ಹ್ಯಾಪಿ ಐ ವಾಸ್ ಏಬಲ್ ಟು ಕಾಂಟ್ರಿಬ್ಯೂಟ್ ಅ ಲಿಟಲ್ ಬಿಟ್ ಆಫ್ ಮೀ ಇನ್ ಇಟ್. ಅಂಡ್ ದ ಸಾಂಗ್ ವೆಂಟ್ ಪ್ಲೇಸಸ್. ಐ ವಾಸ್ ನಾಮಿನೇಟೆಡ್ ಫಾರ್ ಮೆನಿ ಅವಾರ್ಡ್ಸ್, ಪ್ರೆಸ್ಟೀಜಿಯಸ್ ಅವಾರ್ಡ್ಸ್, ಫಿಲ್ಮ್ ಫೇರ್, ಸಾಯಿಮಾ, ಐಫಾ, ಮಿರ್ಚಿ, ಸೋ ಮೆನಿ ಥಿಂಗ್ಸ್. ಸೊ ಯಾ, ಥ್ಯಾಂಕ್ ಜೂಡಾ. And Arjun Lewis has written such a, he's done a wonderful job, lyric aur bartirodu. So eshto hudulu treat illidaga tale ketsade aa ond sanna nagu, aa sanna nagu nagiya. Yeah, tale ketsa nagu na haar tursi. Aa ond kelasada inantra tale hinde Supriya avaru idare, gottiru. Yeah. Totally. One page spotlight bagge nima opinion enu Supriya avare? I think it's a wonderful platform ega upcoming artists ge to showcase their talent. Ige enagtade ellaru tama tama Instagram agli any social media platform basically allalli avara talent na showcase maadkotidare. But is it reaching everyone? Is it reaching the right people, right clients, the clientele basically? I think one page spotlight is giving that opportunity for upcoming artists
ವೇರ್ ದೇ ಕ್ಯಾನ್ ಶೋಕೇಸ್ ಅವರ್ ಟ್ಯಾಲೆಂಟ್ ನ ನಿಮ್ಮ ಒಂದು ಪೇಜ್ ಅಲ್ಲಿ ಅವರು ಶೋಕೇಸ್ ಮಾಡಿದಾಗ ಇಟ್ಸ್ ರೀಚಿಂಗ್ ದ ರೈಟ್ ಪೀಪಲ್. ಸೊ ಐ ಥಿಂಕ್ ಯು ಗೈಸ್ ಆರ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಕುಡೋಸ್ ಟು ಒನ್ ಪೇಜ್ ಸ್ಪಾಟ್ಲೈಟ್. ಐ ಥಿಂಕ್ ಯು ವಿಲ್ ಬಿ ಮೇಕಿಂಗ್ ಅ ಲಾಟ್ ಆಫ್ ಬಿಸ್ನೆಸ್ ಫಾರ್ ದೀಸ್ ಅಪ್ಕಮಿಂಗ್ ಆರ್ಟಿಸ್ಟ್ ವಿಚ್ ಇಸ್ ಸೋ ಕ್ರೂಷಿಯಲ್ ರೈಟ್ ನೌ ಈ ಎಕಾನಮಿ ಸಿಚುವೇಶನ್ ಅಲ್ಲಿ. ಐ ಥಿಂಕ್ ಯು ಗೈಸ್ ವಿಲ್ ಬಿ ಅ ವೆರಿ ಬಿಗ್ ರೋಲ್ ಫಾರ್ ದೆಮ್. ಸೊ ಹಾಗಾಗಿ ಎಲ್ಲಾ ಬಡಿಂಗ್ artists, please register on One Page Spotlight, and I'm sure this will be fruitful at one point. And all the best, One Page Spotlight and Idi Thunder Ke. Thank you for having me feature here. I'm very happy to be part of this and share my knowledge as much as possible. Yeah, we are very happy to have you as our guest, ma'am. So thanks for your time. ಅಂಡ್ ನಿಮ್ಮ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಗಳು ಮಾತುಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರ. ಸೊ ಇದು ಐ ಥಿಂಕ್ ಯುನೋ ನನಗೆ ಬಹಳ ಖುಷಿಯಾದ ದಿನ. ಅಂಡ್ ಆಬ್ವಿಯಸ್ಲಿ ನೋಡ್ತಿರೋದ್ರು ತುಂಬಾ ಖುಷಿ ಆಗುವಂತ ಇನ್ಫಾರ್ಮೇಶನ್ ಗಳು ಮೆಮೊರೀಸ್ ಗಳು ಶೇರ್ ಮಾಡಿದ್ರ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಸೊ ಮತ್ತೊಮ್ಮೆ ಸಿಗೋಣ. ಎಸ್, ಬೈ, ಸೀ ಯು. ಸೊ ದಟ್ ಈಸ್ ಸುಪ್ರಿಯಾ ರಾಮ್, ನಮ್ಮ ಕನ್ನಡದ ಹೆಸರಾಂತ ಗಾಯಕಿ. ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ತೆಲುಗು, ತಮಿಳು, ಹಿಂದಿ ಇನ್ನೂ ಹೋಗ್ತಾ ಇದಾರೆ. ಎಲ್ಲಿವರೆಗೂ ಹೋಗುತ್ತೆ ಅವ್ರ ಜರ್ನಿ ಅಂತ ನೋಡ್ತಾ ಇರೋಣ. ಅದಕ್ಕೆ ಒನ್ ಪೇಜ್ ಸ್ಪಾಟ್ಲೈಟ್ ಫಾಲೋ ಮಾಡಿ, ರಿಜಿಸ್ಟರ್ ಆಗಿ. ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದಿಸ್ ಸ್ಪಾಟ್ಲೈಟ್. ಫಾರ್ ಮೋರ್ ಕಾಂಟೆಂಟ್ ಲೈಕ್ ದಿಸ್, ಫಾಲೋ, ಸಬ್ಸ್ಕ್ರೈಬ್ ಅಂಡ್ ಕ್ರಿಯೇಟ್ ಯುವರ್ ಪ್ರೊಫೈಲ್ ಆನ್ ಒನ್ ಪೇಜ್ ಸ್ಪಾಟ್ಲೈಟ್, ಆರ್ ಡೌನ್ಲೋಡ್ ದಿ ಆಪ್, ವೇರ್ ಇಂಡಿಯಾಸ್ ಓನ್ಲಿ ಪ್ರೊಫೆಷನಲ್ ಸೋಷಿಯಲ್ ನೆಟ್ವರ್ಕ್ ಫಾರ್ ಆರ್ಟಿಸ್ಟ್ ಅಂಡ್ ಕ್ರಿಯೇಟರ್ಸ್. Download the One Page Spotlight app for artists.